ಇದು ಆಕ್ಚುಲಿ ನನ್ನ ಮಮ್ಮ ಅರ್ಥದ್ದು ನೀಮ್ ಫೇಸ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ವಿಂಟರ್ ಅಲ್ವಾ, ಸ್ವಲ್ಪ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಿಸ್ ಥಿಂಗ್ ಇಸ್ ವಿತ್ ನೀಮ್ ಅಂಡ್ ಟೀ ಟ್ರೀ ಆಯಿಲ್. ಸೊ ಮೇನ್ಲಿ ವಿಂಟರ್ ಟೈಮಲ್ಲಿ ನೀಮ್ ಜಾಸ್ತಿ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಪ್ಯಾರವಿನ್ ಫ್ರೀ, ಸಿಲಿಕನ್ ಫ್ರೀ ಆ್ಯಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ, ಬಟ್ ಮಮಾರ್ತ್ ಅವ್ರದ್ದು ಪ್ಯಾರಬಿನ್ ಆ್ಯಂಡ್ ಸಿಲಿಕಾನ್ ಫ್ರೀ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡೋದು ಒಳ್ಳೇದು ಅನ್ಸುತ್ತೆ, ಬೇರೆ ಯಾವುದಾದ್ರು ಮಾಮೂಲಿ ರೆಗ್ಯುಲರ್ ಫೇಸ್ ವಾಶ್ಗಳಿಗಿಂತ ಅಥವಾ ಫೇಸ್ ಮಾಸ್ಕ್ಗಳಿಗಿಂತ. ಸೊ ನನ್ನ ಮಮಾರ್ತದ್ದು ಇದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಲಾಸ್ಟ್ ವೀಕಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು, ಹಾಗಾಗಿ ಆನಿಯನ್ ಶ್ಯಾಂಪು ಆ್ಯಂಡ್ ಮಮಾರ್ತ್ ನೀಮ್ ಫೇಸ್ ಮಾಸ್ಕ್ ಎರಡೂ ಆರ್ಡರ್ ಮಾಡಿದ್ದೆ. ಶ್ಯಾಂಪು ಇಸ್ ನಾಟ್ ಫಾರ್ ಮೀ, ಬಟ್ ಇದು ನನಗೆ ಅಂತ ನಾನು ಮಾಡ್ಕೊಂಡಿದ್ದೆ. ನಂಗೆ ಆ್ಯಕ್ಚುಲಿ ಸ್ಮೆಲ್ ಇಷ್ಟ ಆಗ್ತಾ ಇಲ್ಲ, ಬಟ್ ನಾನು ಹಚ್ಕೊಂಡ ಮೇಲೆ ಒಂಥರ ಕೂಲಿಂಗ್ ಎಫೆಕ್ಟ್ ಇದೆ. ಅದು ಮೋಸ್ಟ್ಲಿ ಟೀ ಟ್ರೀ ಆಯಿಲಿಂದ ಇರಬೇಕೇನೋ ಮೋಸ್ಟ್ಲಿ. ಹಾಗೆ ಪೆಪ್ಪರ್ಮೆಂಟ್ ವಾಸನೆ ಬರ್ತಾ ಇದೆ, ಪೆಪ್ಪರ್ಮೆಂಟ್ ಸ್ಮೆಲ್ ಬರ್ತಾ ಇದೆ. ಸೊ ಈಗ ಇದನ್ನ ಆಸ್ ಪರ್ ದ ಡೈರೆಕ್ಷನ್ಸ್ ಇದನ್ನ ಫಸ್ಟ್ ವಾಶ್, ಫೇಸ್ ವಾಶ್ ಮಾಡಿ ಒರೆಸ್ಕೊಂಡು ಅದಾದ್ಮೇಲೆ ಥಿಕ್ ಲೇಯರ್ ಆಫ್ ಇದು ಏನು ಮಾಸ್ಕ್ನ ಅಪ್ಲೈ ಮಾಡಿ 15 ನಿಮಿಷ ಇಟ್ಕೊಂಡು ಅದಾದ್ಮೇಲೆ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಬೇಕು. ಸ್ಕ್ರಬ್ ಮಾಡಿ ವಾಶ್ ಮಾಡೋದು ಎಲ್ಲ ಫೇಸ್ ಮಾಸ್ಕಲ್ಲೂ ಮಾಡಬೇಕು ಆ್ಯಕ್ಚುಲಿ, ವಿತ್ ಲೂಪ್ ವಾರ್ಮ್ ವಾಟರ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ರಿವ್ಯೂ ನಾನು ಆಮೇಲೆ ಕೊಡ್ತೀನಿ, ಬಿಕಾಸ್ ಇದನ್ನು ನಾನು ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನನಗೆ. ಬಟ್ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ, ನನ್ನ ಪರ್ಚೇಸ್, ಇದು ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು. ಬಿಕಾಸ್ ಸುಮಾರು ಇವಾಗ ಸ್ಪಾನ್ಸರ್ಡ್ ವಿಡಿಯೋಸ್ ಮಮ್ಮ ಮೇಲೆ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ಅಂತ. ಸೊ ಲೆಟ್ಸ್ ಸೀ ಹೆಂಗೆ ಇದು ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಯು ಕ್ಯಾನ್ ಟ್ರೈ ಇಟ್ ಬಿಕಾಸ್ ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಪ್ಯಾರಬಿನ್ ಆ್ಯಂಡ್ ಸಿಲಿಕಾನ್ ಫ್ರೀ ಆಗಿರೋದ್ರಿಂದ ಯು ಕ್ಯಾನ್ ಗಿವ್ ಅ ಟ್ರೈ. ಬಟ್ ನನಗೆ ರಿವ್ಯೂಗೆ ನೀವು ವೇಟ್ ಮಾಡ್ತೀರ ಅನ್ನೋ ಹಂಗಿದ್ರೆ ನನ್ನ ರಿವ್ಯೂಗೆ ನೀವು ವೇಟ್ ಮಾಡ್ಬೋದು. ಇದು ಇವಾಗ 15 ಮಿನಿಟ್ಸ್ ಆದಮೇಲೆ ಐ ಶೋ ಯು ಮೈ ಫೇಸ್. ನಾನು ವಾಶ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಈ ಒಂದು ಫೇಸ್ ಮಾಸ್ಕ್ ಏನಿದೆ ಇದು ಆಯಿಲ್ ಬೇಸ್ಡ್ ಇದೆ. ಸೊ ವೆನ್ ಯು ವಾಶ್ ಇಟ್ ನಿಮಗೆ ತುಂಬ ಒಂಥರ ಆಯಿಲಿ ಆಯಿಲಿ ಅನಿಸುತ್ತೆ. ಬಟ್ ಆಫ್ಟರ್ ನೀವು ಪೂರ್ತಿ ಮುಖದ ಮೇಲಿರೋದೆಲ್ಲ ಪೂರ್ತಿ ಪ್ಯಾಕ್ ತೆಗೆದ್ಮೇಲೆ ನಿಮಗೆ ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಸೊ ದಿಸ್ ಇಸ್ ಲೈಕ್ ಇನ್ನೂ ನನಗೆ ಆ ಕೂಲಿಂಗ್ ಎಫೆಕ್ಟ್ ಮುಖದ ಮೇಲಿದೆ. ಒಂದ್ಸಲಿ ಫೇಸ್ ಮಾಸ್ಕ್ ಯೂಸ್ ಮಾಡಿದ ತಕ್ಷಣ ಏನೂ ಗೊತ್ತಾಗಲ್ಲ. ಯು ನೀಡ್ ಟು ಅಟ್ಲೀಸ್ಟ್ ಒಂದು 2-3 ಸಲ ಅದನ್ನು ಯೂಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು. ಬಟ್ ಫಸ್ಟ್ ಥಿಂಗ್ ಇಸ್ ಇಟ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ಸ್. ಕೆಲವ್ರಿಗೆ ಏನಾಗುತ್ತೆ, ಫೇಸ್ ಮಾಸ್ಕ್ ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರಿಂದ ಯಾವುದೇ ಒಂದು ವಸ್ತು ಫಸ್ಟ್ ಟೈಮ್ ನಮ್ಮ ಡೈರೆಕ್ಟ್ಗಾಗಿ ನಮಗೆ ಸ್ಕಿನ್ ಎನಿವೇಸ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ಯಾವುದೇ ಹೊಸ ಇದು ಯೂಸ್ ಮಾಡೋದಕ್ಕೆ ಮುಂಚೆ ನಿಮ್ಮ ಸ್ಕಿನ್ ಮೇಲೆ ಎಲ್ಲಾದ್ರೂ ಪ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಿ. ಯಾವ ಸ್ಕಿನ್, ಅದರಲ್ಲೂ ಫೇಷಿಯಲ್ ಸ್ಕಿನ್ ಪ್ರಾಡಕ್ಟ್ ಅಥವಾ ಫೇಸ್ಗೆ ನೀವು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದನ್ನು ವಿತೌಟ್ ಪ್ಯಾಚ್ ಟೆಸ್ಟ್ ನೀವು ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಾನು ಕಿಚನಿಂದ ಮತ್ತೆ ಅಫಿಷಿಯಲಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ದಹಿ ಬೆಂಡಿ ರೆಸಿಪಿ, ಬಟ್ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಾನು ದಹಿ ಬೆಂಡಿ ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಅಫಿಷಿಯಲ್ ಆಗಿ ನಾನು ಅಡುಗೆ ಮನೆಗೆ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅಫಿಷಿಯಲಿ ಸ್ಟಾರ್ಟಿಂಗ್ ದಿ ವ್ಲಾಗ್. ಸೊ ದಹಿ ಬೆಂಡಿ ರೆಸಿಪಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದೆ. ದಹಿ ಬೆಂಡಿ ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಏನು ಶೇರ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಬರೀ ದಹಿ ಬೆಂಡಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಂಡೆಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ಲಿಟ್ ಮಾಡಿ, ಈ ಥರ ಮಧ್ಯದಲ್ಲಿ ಸ್ಲಿಟ್ ಮಾಡಿ ಅದನ್ನು ಕಟ್ ಮಾಡಿದ್ದೀನಿ. ಇಲ್ಲನ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಕ್ಯಾಮ್ರಾ ಶಟ್ ಡೌನ್ ಆಗಿತ್ತು, ಹಾಗಾಗಿ ರೆಕಾರ್ಡ್ ಆಗಿಲ್ಲ ಇದಕ್ಕೆ ಮುಂಚೆ ಏನು ಮಾಡಿದ್ದೀನಿ ಅಂತ. ಏನಿಲ್ಲ, ಬಾಂಡೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇನ್ನೇನು ಹಾಕಿಲ್ಲ ಇದಕ್ಕಿನ್ನ. ಕುಟ್ಟಿ ಲೋಳೆ ಹೋಗಿ ಕೆಂಪು ಆಗಬೇಕು. ಸೊ ಒಂಚೂರು ಕ್ರಂಚಿ ಕ್ರಂಚಿ ಆದರೆ ಚೆನ್ನಾಗಿರುತ್ತೆ. ಈ ಸ್ಟೇಜಲ್ಲಿ ಇದಕ್ಕೆ ಒಂಚೂರು ಅರಶಿನ ಹಾಕ್ತೀನಿ. ಬೆಂಡೆಕಾಯಿ ಎಲ್ಲ ಕೆಂಪಿಗೆ ಆಗಿದೆ, ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿನೂ ಆಗಿದೆ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ತೀನಿ. ಫಸ್ಟ್ ಒಂದು ಟೊಮ್ಯಾಟೋನ ರಫ್ ಆಗಿ ಚಾಪ್ ಮಾಡಿ ಹಾಕ್ತೀನಿ. ನಿಮ್ಗೆ ಈರುಳ್ಳಿ ಬೇಕಾದ್ರೆ ಹಾಕೋರು. ಈಗ ನಾನು ಚಿಲಿ ಪೌಡರ್ ಹಾಕ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಒಂಚೂರು ಖಾರ ಜಾಸ್ತಿ ತಿನ್ನೋದ್ರಲ್ಲಿ ಒಂಚೂರು ಜಾಸ್ತಿ ಹಾಕಿದ್ದೀನಿ. ಆ್ಯಂಡ್ ಧನಿಯಾ ಪುಡಿ
ಹೀಗೆ ತಿನ್ನೋಕು ತುಂಬಾ ಚೆನ್ನಾಗಿರುತ್ತೆ. ನೀವ್ ಇದನ್ನ ಡ್ರೈ ಡ್ರೈ ತರ ಸಬ್ಜಿ ಬೇಕು ಅನ್ನೋ ಹಾಗಿದ್ರೆ ನೀವ್ ಇದೇ ತರ ಕನ್ಸ್ಯೂಮ್ ಮಾಡ್ಬೋದು. ಇವಾಗ ನಾನು ಮೊಸರು ಹಾಕಕ್ ಮುಂಚೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಚೂರು ಹೀಟ್ ರೆಡ್ಯೂಸ್ ಆದ್ಮೇಲೆ ಮೊಸರು ಹಾಕ್ಬೇಕು. ನೀರ್ ಮಾಡ್ಕೊಂಡಿದೀನಿ, ಮಜ್ಜಿಗೆ ಮಾಡ್ಕೊಂಡಿದೀನಿ, ಅಂದ್ರೆ ತುಂಬಾ ಮಜ್ಜಿಗೆ ಅಲ್ಲ, ಬಟ್ ಗಟ್ಟಿ ಮೊಸರು ಕೂಡ ತಗೊಂಡಿಲ್ಲ. ಆಮೇಲೆ ತುಂಬಾ ತಣ್ಣಗೆ ಕೂಡ ಆಗ್ಬಾರ್ದು, ಬಿಕಾಸ್ ಮತ್ತೆ ಅದನ್ನ ರೀಬಾಯ್ಲ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅವಾಗ ಒಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ಒಂದ್ ಕಪ್ ಅಷ್ಟು ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಒಂಚೂರು ನೀರ್ ಹಾಕ್ತೀನಿ, ಸ್ಟವ್ ಆನ್ ಮಾಡಿ ಸಣ್ಣ ಇಡ್ತೀನಿ. ಸೊ ಇದನ್ನ ಕೈಯಾಡಿಸ್ತಾ ಇರ್ಬೇಕು ಇವಾಗ ಕಂಟಿನ್ಯೂಸ್ ಆಗಿ, ಬಾಯ್ಲ್ ಬರಕ್ ಮುಂಚೆನೂ ಕೈಯಾಡಿಸ್ಬೇಕು. ಇದು ಗ್ರೇವಿ, ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಒಂಚೂರು ಥಿಕ್ ಬೇಕು ಅಂದ್ರೆ ಕಾರ್ನ್ಫ್ಲೋರ್ ನ ನೀವು ಸ್ಲರಿ ಮಾಡ್ಕೊಂಡು ಅದನ್ನ ಹಾಕ್ಬೋದು, ಕಾರ್ನ್ಫ್ಲೋರ್ ಸ್ಲರಿ ಹಾಕ್ಬೋದು, ಅಥವಾ ಅಕ್ಕಿ ಹಿಟ್ ಹಾಕ್ಬೋದು, ಕಡಲೆ ಹಿಟ್ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನ ನಾವು ಏನ್ ಹಾಕ್ತಿವಲ್ಲ ಮೊಸರಿಗೆನೆ ಹಿಟ್ಟಿಂದ ಕ್ಲೀನ್ ಆಗಿ ಲಂಪ್ಸ್ ಇಲ್ದೆ ಕಲಸ್ಬಿಟ್ಟು ಅದನ್ನು ಡೈರೆಕ್ಟ್ ಆಗಿ ಹಾಕ್ಬೋದು. ಗ್ರೇವಿಲಿ ಬೆಂಡೆಕಾಯಿ ಒಂಚೂರು ಕುಕ್ ಆಗ್ಬೇಕು. ಆಲ್ರೆಡಿ ಬೆಂಡೆಕಾಯಿ ಪೂರ್ತಿ ಕುಕ್ ಆಗಿರುತ್ತೆ, ಬಟ್ ಆ ಮಸಾಲ ಮತ್ತೆ ಮೊಸರಿಂದು ಒಂಥರ ಫ್ಲೇವರ್ ಏನಿದೆ ಅದು ಬೆಂಡೆಕಾಯಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡ್ರೆ ಗ್ರೇವಿ ರೆಡಿ ಆಯ್ತು. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬಾ ಇಂಪಾರ್ಟೆಂಟ್, ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ಮರಿಬೇಡಿ, ಅದೊಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಗ್ರೇವಿ ಇಸ್ ರೆಡಿ, ರೆಡಿ ಆಯ್ತು. ಇಷ್ಟೇ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಮೊಸರು ಹಾಕಕ್ ಮುಂಚೆ ಸ್ಟವ್ ಆಫ್ ಮಾಡೋದನ್ನ ಮರಿಬೇಡಿ. ನನ್ ಸ್ಕಿನ್ ನೋಡ್ಬೋದು, ನಾನು ಏನ್ ಕ್ರೀಮ್ ಕೂಡ ಹಚ್ಚಿಲ್ಲ, ಯಾವ್ದೇ ಕ್ರೀಮ್ ಹಚ್ಚಿಲ್ಲ, ಅಂಡ್ ನನ್ಗೆ ತುಂಬಾ ಡ್ರೈ ಡ್ರೈ ಫೀಲ್ ಕೂಡ ಆಗ್ತಾ ಇಲ್ಲ. ಸೊ ಥಮ್ಸ್ ಅಪ್ ಫಾರ್ ದ ಫೇಸ್ ಪ್ಯಾಕ್. ಲೆಟ್ಸ್ ಸೀ ಇನ್ನೊಂದೆರಡು ಮೂರು ಸಲ ಯೂಸ್ ಮಾಡೋದಂತ ಗೊತ್ತಾಗಲ್ಲ. ಗೈಸ್ ಗುಡ್ ಈವ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಟೈಮ್, ಈಗ ಆಚೆ ಹೋಗ್ತಾ ಇದ್ದೀನಿ, ಒಂಚೂರು ಸಾಮಾನು ತಗೊಂಡ್ ಬರೋದಿದೆ, ಒಂದು ರೆಸಿಪಿ ಕೂಡ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಸ್ನ್ಯಾಕ್ ರೆಸಿಪಿ, ಶಂಕರ್ಪೋಳಿ ಅಂತ ಕರಿತೀವಿ ನಾವು, ಸ್ವೀಟ್ ಡಿಶ್ ಅದು. ಆ್ಯಕ್ಚುಲಿ ಈ ಬೇಕರಿಗಳಲ್ಲೆಲ್ಲ ಡೈಮಂಡ್ ಶೇಪಲ್ ಸಿಗುತ್ತಲ್ಲ ಅದು. ನಾಳೆ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಟ್ ಈಸ್ ಅ ಚಾಲೆಂಜ್ ವಿಡಿಯೋ, ಆ್ಯಂಡ್ ಆ ಚಾಲೆಂಜ್ಗೆ ಬೇಕಾಗಿರೋ ಸುಮಾರು ಐಟಮ್ಸ್ ಕೂಡ ನಾನು ಪರ್ಚೇಸ್ ಮಾಡಬೇಕು, ಹಾಗಾಗಿ ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಈಗ ತಾನೇ ಮನೆಗೆ ಬಂದೆ, ಒಂದು 15 minutes ಆಯಿತು, ಪವರ್ ಇರಲಿಲ್ಲ, ಅದು ಬರಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಈಗ ನಾನು ಕಿಚನ್ಗೆ ಹೋಗ್ತೀನಿ. ಈ ಥರದ ಅಗಲವಾಗಿರೋದೊಂದು ಬೌಲ್ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಯಾವಾಗಲೂ ಒಂದು ತುಪ್ಪ ಆ್ಯಂಡ್ ಒಂದು ಮೊಸರು, ಎರಡು ಸಕ್ಕರೆ, ಸಣ್ಣ ಗ್ರೀನ್ ಸಕ್ಕರೆ ತಗೊಳ್ಳಿ, ತುಂಬಾ ದಪ್ಪ ಇರೋ ಸಕ್ಕರೆ ತಗೊಂಡ್ರೆ ಅದು ಕರಗಲ್ಲ ಬೇಗ. ಈಗ ಈ ಮಿಕ್ಸ್ಚರ್ನ ಪೂರ್ತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಸಾಟಿ ಹಾಕೋದು ಅಂತ ಕರೀತಾರೆ. ಇದಿಷ್ಟೇ ಅಲ್ಲ, ಇದು ಒಂದ್ ಹಾಫ್ ಆನ್ ಅವರ್ ಟು ಒನ್ ಅವರ್ ಇರ್ಸುತ್ತೆ ಇದು ಸಾಟಿ ಹಾಕೋದು. ಹೇಗೆ ಅಂದ್ರೆ ನಮ್ಗೆ ಸಕ್ಕರೆದು ಗ್ರೇನ್ಸ್ ಯಾವ ಕಾರಣಕ್ಕೂ ಉಳಿಬಾರ್ದು ಇದ್ರಲ್ಲಿ, ಈ ತರ ಹಾಕಿ ಹಾಕಿ ಅಂಡ್ ಬೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಇದು ಕೈಯಲ್ಲೇನೆ ಸಾಟಿ ಹಾಕ್ಬೇಕು. ಇದು
ನಾನು ಕಂಪ್ಲೀಟ್ ಆಗಿ ಕರಗಿಸ್ಕೊಂಡು ಆಮೇಲೆ ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ರೂಮ್ ಟೆಂಪರೇಚರ್ ಅಲ್ಲಿ ತಗೊಳ್ಳಿ. ತಣ್ಣಗಿರೋ ತಗೊಂಡ್ರೆ ಏನಾಗುತ್ತೆ, ಸಕ್ಕರೆ ಬೇಗ ಕರಗಲ್ಲ. ಇದು ಮಿಕ್ಸ್ ಮಾಡ್ಕೊಂಡು ನಾನು ಆಮೇಲೆ ಯಾವ ರೀತಿ ಕಾಣಿಸ್ತದೆ ಅಂತ ತೋರಿಸ್ತೀನಿ. ಬಿಕಾಸ್ ಇದು ಇನ್ 15-20 minutes ತಗೊಳುತ್ತೆ ಇದು ಮಿಕ್ಸ್ ಮಾಡಕ್ಕೆ. 1-15 minutes ನಾನು ಇದನ್ನ ಬೀಟ್ ಮಾಡಿದ್ದೀನಿ ಕೈಯಲ್ಲೇನೆ. ಕನ್ಸಿಸ್ಟೆನ್ಸಿ ಇದೆ, ಹೆವಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಒಂದ್ ಅರ್ಧ ತೆಗ್ದಿಟ್ಕೊಂಡ್ ಬಿಡ್ತೀನಿ ಇದನ್ನ. ಅಂಡ್ ಈ ಲಿಕ್ವಿಡ್ ನ ನೀವು ಇದೇ ತರ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ಒಂದೇ ಸಲ ಮಾಡಕ್ಕೆ ಇದಾಗಲ್ಲ ಅಂತ ಅಂದ್ರೆ ಇವಾಗ ಇದಿಷ್ಟನ್ನೇ ಮಾಡ್ತೀನಿ. ಇದಕ್ಕೆ ನಾವೀಗ ಮೈದಾ ಹಿಟ್ಟನ್ನ ಬೆರೆಸ್ತಾ ಹೋಗೋಣ. ನಾನೀಗ ಇದಕ್ಕೆ ಮೈದಾ ಹಿಟ್ಟನ್ನ ಬೆರೆಸ್ತಾ ಹೋಗ್ತೀನಿ. ಇದಕ್ಕೆ ಸುಮಾರು ಹಿಡಿಸುತ್ತೆ ಹಿಟ್ಟು, ತುಂಬಾ ಟೈಟ್ ಆಗಿ ಕಲಸ್ಬೇಕಿದೆ. ಇದು ಆಕ್ಚುಲಿ 1/2 kg ಪ್ಯಾಕೆಟ್. ಲೆಟ್ ಸಿ ಎಷ್ಟು ಸೇರಿಸಬಹುದು ಅಂತ. ಇದ್ರ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು ಅಂದ್ರೆ ಈ ತರ ಕಲಿಸ್ತಾ ಇದ್ರೆ ಇದು ಕ್ರಂಬಲ್ ಅನ್ಸ್ಬೇಕು. ಬಟ್ ಅದೇ ಸೇಮ್ ನೇ ತಗೊಂಡು ಈ ತರ ಉಂಡೆ ಮಾಡಿದ್ರೆ ಸ್ಟೇ ಆಗ್ಬೇಕು ಉಂಡೆ. ಅಂಡ್ 1/2 kg ಒಂಚೂರು ಜಾಸ್ತಿ ಹಿಟ್ಟನ್ನ ಯೂಸ್ ಮಾಡಿದೀನಿ. ಇನ್ನೊಂದು 2 ನಿಮಿಷ ಇದನ್ನ ನಾದಿ ಆಮೇಲೆ ಲಟ್ಸಿ ಕಟ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ದಿಸ್ ಇಸ್ ರೆಡಿ. ಒಂಚೂರು ನಾದ್ಕೊಂಡು ಆಮೇಲೆ ಲಟ್ಸ್ಕೊಳ್ಳೋಣ. ಅಂಡ್ ಇದನ್ನ ಲಟ್ಸೋದಕ್ಕೆ ನಿಮ್ಗೆ ಮೇಲೆ ಒತ್ತಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಸ್ಟಿಕ್ ಆಗಲ್ಲ. ನಿಮಗೆ ಹಾಗೆ ಸ್ಟಿಕ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಒಂದು ಪೇಪರ್ ಮೇಲೆ ಲಟ್ಟಿಸ್ಬೋದು. ಬಟ್ ಇದು ತುಪ್ಪ ಇರುತ್ತೆ ಅದರಿಂದ ಸ್ಟಿಕ್ ಆಗಲ್ಲ. ಮೇನ್ ಇದ್ರದ್ದು ಏನು ಅಂದ್ರೆ ಸಾಟಿ ಹಾಕೋದು. ಅಂಡ್ ಆಲ್ಸೋ ಒಂದೇ ಥಿಕ್ನೆಸ್ ಗೆ ಕಟ್ ಮಾಡಿದ್ರೆ ಒಳಗ್ ತನಕ ಬೇಯುತ್ತೆ. ಡೀಪ್ ಫ್ರೈ ಮಾಡಿದ್ರೆ ಶಂಕರಪುಳಿ ರೆಡಿ. ಈ ಕಲರ್ ಬಂದಾಗ ತೆಕ್ಕೊಳ್ತಾ ಹೋಗೋಣ. ಚೆನ್ನಾಗಿ ನಾದಿದ್ರೆ ಈ ತರ ಆಗುತ್ತೆ, ಇಲ್ಲಾಂದ್ರೆ ಎಣ್ಣೆ ಹಾಕಿದ ತಕ್ಷಣ ಈ ತರ ಪೂರ್ತಿ ಬಿರುಕು ಬಿಟ್ಕೊಂಡ್ ಬಿಡುತ್ತೆ. ಫ್ಲೇಮ್ ಮೀಡಿಯಂ ಟು ಲೋ ಅಲ್ಲೇ ಇರಬೇಕು ಯಾವಾಗ್ಲೂ. ಇದನ್ನ ನಾವು ಎಣ್ಣೆಯಿಂದ ತೆಗೆದಾಗ ಇದಿನ್ನೂ ಮೆತ್ತಗಿರುತ್ತೆ. ಬಟ್ ಎಣ್ಣೆಯಿಂದ ತೆಗೆದು ಒಂದು 2 ನಿಮಿಷ ಆದ ತಕ್ಷಣ ಗಟ್ಟಿ ಆಗತ್ತೆ, ಕ್ರಿಸ್ಪಿ ಆಗತ್ತೆ. ಗುಡ್ ಆಫ್ಟರ್ನೂನ್. ನಾನು ನಿನ್ನೆ ಶಂಕರಪುಳಿ ಮಾಡಿದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಲೇಟ್ ಆಗಿತ್ತು. ಬೆಳಗ್ಗೆ ವ್ಲಾಗ್ ಕೂಡ ಪಬ್ಲಿಷ್ ಮಾಡಿದೆ, ಬಿಎಸ್ಎನ್ಎಲ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಂಡ್ ಇವತ್ತು ಆಕ್ಚುಲಿ ನಾನು ಚಾಲೆಂಜ್ ಶೂಟ್ ಮಾಡ್ಬೇಕಿತ್ತು, ಚಾಲೆಂಜ್ ವಿಡಿಯೋ ಮಾಡ್ಬೇಕಿತ್ತು. ಬಟ್ ಇವತ್ತು ಮೋಸ್ಟ್ಲಿ ನಾನು ಮನೆಯಲ್ಲೇ ಇರ್ತೀನಿ, ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಬಿಎಸ್ಎನ್ಎಲ್ ಆಫೀಸ್ಗೆ ಅಷ್ಟೇ ಹೋಗ್ಬಿಟ್ಟು ಬರ್ಬೇಕು. ಮನೆಯಲ್ಲೇ ಇದ್ದಾಗ ಏನಾದ್ರೂ ಒಂದು ಮಾಡ್ಕೊಂಡು ತಿಂದೇ ತಿಂತೀವಿ. ಸೊ ಪಿಂಕ್ ಕಲರ್ ಫುಡ್ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿದ್ದು. ಹಂಗಾಗಿ ನಾನು ಏನ್ ಅನ್ಕೊಂಡೆ, ನಾಳೆ ಜಯನಗರ್ಗೆ ಹೋಗ್ತಾ ಇದ್ದೀನಿ. ಸೊ ದಟ್ ನನ್ಗೆ ಹೊರಗಡೆ ಹೋದಾಗ ಹೌ ವಿಲ್ ಐ ಸರ್ವೈವ್ ವಿತೌಟ್ ಪಿಂಕ್ ಫುಡ್, ಅಥವಾ ಪಿಂಕ್ ಫುಡ್ ಹುಡ್ಕಕ್ ಸಿಗುತ್ತಾ, ಹುಡ್ಕಿದ್ರೆ ಸಿಗುತ್ತಾ, ಅದೆಲ್ಲ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಅಂಡ್ ಆಲ್ಸೋ ಅದೆಲ್ಲ ಚಾಲೆಂಜ್ ಅಂತ ಇರುತ್ತೆ. ಹಾಗಾಗಿ ನಾನು ಏನ್ ಅನ್ಕೊಂಡಿದ್ದೀನಿ, ಇವತ್ ಮಾಡೋದ್ ಬೇಡ, ನಾಳೆ ಮಾಡೋಣ ಅಂತ ಹೇಳಿ. ನಾನು ವಾಪಸ್ ಬಂದ್ಮೇಲೆ ಅಲ್ಲಿ ಶೂಟ್ ಮಾಡಕ್ ಆದ್ರೆ ಮಾಡ್ತೀನಿ, ಬಿಕಾಸ್ ಆಫೀಸಸ್ ಅಲ್ವಾ. ಇಲ್ಲಾಂದ್ರೆ ವಾಪಸ್ ಮನೆಗ್ ಬಂದು ನಾನು ಮೀಟ್ ಮಾಡ್ತೀನಿ. ಬಾಯ್. ಇವಾಗ ಜಸ್ಟ್ ಮನೆಗೆ ಬಂದೆ. ಮನೆಗೆ ಬಂದು ಎದುರುಗಡೆ ಬಂದ ತಕ್ಷಣ ನನಗೆ ರೋಸ್ ಕಾಣಿಸ್ತು. ಇಲ್ಲ, ಸಾಯಂಕಾಲ ನೀರು ಹಾಕಕ್ಕೆ ಬಂದಾಗಲೂ ನಿಮಗೆ ತೋರಿಸೋಣ ಅನ್ಕೊಂಡೆ. ದಟ್ ಇಸ್
ಆರ್ ಹೂ ಆಲ್ರೆಡಿ ಅರಳಿದೆ. ನಾನು ಹೇಳ್ಬೇಕಂದ್ರೆ ನನಗೆ ಗಿಡದಿಂದ ಕಿತ್ತಿ ಹೂನ ದೇವ್ರ ಹತ್ರ ಇಡಕ್ಕೆ ಅಥವಾ ಗಿಡದಿಂದ ಹೂ ಕಿತ್ತಕ್ಕೆ ನಂಗೆ ಬೇಸಿಕಲಿ ಇಷ್ಟ ಆಗಲ್ಲ. ಹಾಗಾಗಿ ಒಂದು 6-7 ಒಂದೇ ಸಲ ಬಿಡ್ತು ಅಂದ್ರೆ ಅದ್ರಲ್ಲಿ ಒಂದು ಕಿತ್ತೀನಿ, ಮಿಕ್ಕಿದೆಲ್ಲ ಹೂ ಗಿಡದಲ್ಲೇ ಬಿಡ್ತೀನಿ. ದಟ್ ಇಸ್ ಲೈಕ್ ಒಂಥರ ಖುಷಿ ಆಗುತ್ತಲ್ಲ ದೇವ್ರ ಇದು ಗಿಡದಲ್ಲೇನೆ ಹೂ ನೋಡೋದನ್ನ. ಹಾಗಾಗಿ ಅಂಡ್ ಬಟನ್ ರೋಸ್ ನಾನು ಯಾಕೆ ಪ್ರಿಫರ್ ಮಾಡಿದೆ ಅಂತ ಅಂದ್ರೆ ಲಾಸ್ಟ್ ಟೈಮ್ ತಗೊಳ್ಳುವಾಗ ಬಟನ್ ರೋಸ್ ಅಲ್ಲಿ ಒಂದೇ ಸಲ ಇಷ್ಟು ಗಿಡಗಳು, ಐ ಮೀನ್ ಬಟನ್ ರೋಸ್ ಅಲ್ಲಿ ಒಂದೇ ಸಲ ಇಷ್ಟು ಹೂಗಳು ಬಿಡುತ್ತೆ. ಅಂಡ್ ಇದು ಆಕ್ಚುಲಿ ಇನ್ನೊಂದು ಗಿಡನೂ ಇದೆ. ಸೊ ದಿಸ್ ಇಸ್ ಇದೇನಿದೆ ಅಲ್ಲ, ಇದು ಪೂರ್ತಿ ಬೇರೆ ಗಿಡ. ಇವಾಗ ಇಲ್ಲಿ ಚಿಗುರ್ತಾ ಇದೆ, ಕೆಳಗಡೆಯಿಂದ ಎಲ್ಲಾನು ಉದುರೋಗಿತ್ತು, ಬಟ್ ಈಗ ಇಷ್ಟೊಂದು ಹೂ ಬಿಟ್ಟಿದೆ. ಇದರಲ್ಲೂ ಸುಮಾರು ಹೂಗಳು ಬಿಟ್ಟಿದೆ. ಸೊ ಈ ಸಲ ಇದು ಹೂವು ಉದುರಿದ್ಮೇಲೆ ಅಥವಾ ಹೂ ಬಾಡೋದ್ಮೇಲೆ ನಾನು ಇದನ್ನ ಕಟ್ ಮಾಡಿ ಬೇರೆ ಗಿಡಕ್ಕೆ ಅಥವಾ ಬೇರೆ ಪಾಟ್ಗೆ ಹಾಕ್ತೀನಿ. ಇದು ತುಂಬ ಉದ್ದ ಆಗಿದೆ, ಚಿಕ್ಕಪ್ಪ ಉದ್ದ ಆಗಿದೆ. ಹಾಗಾಗಿ ಇದನ್ನು ನಾನು ಈ ಸಲ ಕಟ್ ಮಾಡಿ ಬೇರೆ ಪ್ಲಾಂಟ್ಗೆ ಹಾಕ್ತೀನಿ ಅಥವಾ ಬೇರೆ ಪ್ಲಾಂಟರ್ಗೆ ಹಾಕ್ತೀನಿ. ಇಷ್ಟು ಒಂದು ವ್ಲಾಗಲ್ಲಿ ಕಂಪ್ಲೀಟ್ ವೀಡಿಯೋನೇ ಮಾಡಿದ್ದೆ. ಪ್ಲಾಂಟ್ಸ್ ಲವರ್ಸ್ ಮಸ್ಟ್ ವಾಚ್ ಅಂತ ಇದೆ. ಇಲ್ಲಿ ಹತ್ರ PCR ಗಾರ್ಡನ್ ಮಾಲ್ ಅಂತ ಇದೆ. ಸೊ ಅಲ್ಲಿ ಹೋಗಿ ಗಿಡಗಳನ್ನ ತಗೊಂಡು, ಅಲ್ಲೆಲ್ಲ ತುಂಬ ಕಮ್ಮಿಗೆ ಒಳ್ಳೊಳ್ಳೆ ಗಿಡಗಳು ಸಿಗುತ್ತೆ.